ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣಾ ಪ್ರಚಾರದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿವಿಧ ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಂಡರು. ಚಾಪ್ರಾದಿಂದ ತಮ್ಮ ಚುನಾವಣಾ ಪ್ರಚಾರ ಆರಂಭಿಸಿದ ಪ್ರಧಾನಿ ಬಿಹಾರದಲ್ಲಿ ಪ್ರಗತಿಪರ ಡಬಲ್ ಇಂಜಿನ್ ಸರ್ಕಾರವಿದೆ ಎಂದರು. ಸಮಷ್ಟಿಪುರದಲ್ಲಿ ನಡೆದ ರ್ಯಾಲಿಯಲ್ಲಿ ಎನ್ಡಿಎ ಸರ್ಕಾರ ಮಾತೆಯರು ಮಹಿಳೆಯರಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಮೂಲಕ ದೇಶದ ಮೂಲೆ ಮೂಲೆಯನ್ನು ತಲುಪಿದೆ ಎಂದರು. ಹಿಂದೆ ಜನರು ಅಗತ್ಯ ಸೌಲಭ್ಯಕ್ಕಾಗಿ ಅಲಿಯುವಂತಾಗಿತ್ತು, ಆದರೆ ಈಗ ಮನೆ ಮನೆಗೆ ಶೌಚಾಲಯ, ಉಜ್ವಲ ಸಿಲಿಂಡರ್ಗಳು ಬಂದಿವೆ. ಶ್ರಮಿಕರು, ಸಣ್ಣ ವ್ಯಾಪಾರಸ್ಥರಿಗಾಗಿ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ. ಹಿಂದೆ ಇದನ್ನು ಕಲ್ಪನೆ ಮಾಡಲು ಸಹ ಸಾಧ್ಯವಿರಲಿಲ್ಲ. ಎನ್ಡಿಎ ಸರ್ಕಾರ ಜನರ ಅಗತ್ಯಗಳನ್ನು ಗುರುತಿಸಿದೆ ಎಂದು ಹೇಳಿದರು. ಪ್ರೇರಣಾ ಬನ್ ರಹಿ ಹೈ ವೋ ಎನ್ಡಿಎ ಕೋ ತಾಕತ್ ದೇ ರಹಿ ಹೈ. ಸ್ವಚ್ಛಾಗ್ರಹ ಕಾ ರಾಸ್ತಾ ದಿಖಾಯಾ ಥಾ, ಆಜ್ ಸ್ವಚ್ಛ ಭಾರತ ಅಭಿಯಾನ ಪೂರಿ ದುನಿಯಾ ಮೇ ಭಾರತ್ ಕಿ ಪಹಚಾನ್ ಕಾ ಹಿಸ್ಸಾ ಬನ್ ಚುಕಾ ಹೈ. ಆಜ್ ಪೂರಾ ದೇಶ ಖುದ್ ಕೋ ಖುಲೆ ಮೇ ಶೌಚ ಸೆ ಮುಕ್ತ ಘೋಷಿತ ಕರ್ ಚುಕಾ ಹೈ ತೋ ಇಸ್ಮೇ. ಬಳಿಕ ಮೋತಿಹಾರಿಯಲ್ಲಿ ನಡೆದ ಜನಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಿ ಕೋವಿಡ್ 19 ಸಾಂಕ್ರಾಮಿಕದ ಕಾಲದಲ್ಲಿಯೂ ಕೃಷಿ ಕಾರ್ಯಕ್ಕೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಯಿತು, ಗರೀಬ್ ಕಲ್ಯಾಣ್ ಯೋಜನೆ ಮುಂದುವರಿಸಲಾಯಿತು, ಗ್ರಾಮಗಳಿಗೆ ಸೋಂಕು ಹರಡದಂತೆ ಸೂಕ್ತ ಕಾಲಕ್ಕೆ ಲಾಕ್ಡೌನ್ ಮಾಡಲಾಯಿತು, ಆ ಸಮಯದಲ್ಲೂ ರೈತರಿಗೆ ಬೀಜ ಗೊಬ್ಬರ ಕೊರತೆಯಾಗಲು ಬಿಡಲಿಲ್ಲ ಎಂದರು. ಬಿಹಾರ ಜಂಗಲ್ ರಾಜ್ ಸ್ಥಿತಿಯಿಂದ ಇಂದು ಬದಲಾಗಿದೆ. ಜಂಗಲ್ ರಾಜ್ ಸೃಷ್ಟಿಸಿದ್ದವರಿಗೆ ಹೇಗೆ ಅಭಿವೃದ್ಧಿಯ ದೀಪ ಬೆಳಗಿತು ಎಂದು ಚಿಂತೆಯಾಗಿದೆ. ಮತ್ತೆ ಬಿಹಾರ ಜಂಗಲ್ ರಾಜ್ ಆಗದಂತೆ ನೋಡಿಕೊಳ್ಳಬೇಕಿದೆ ಎಂದರು. ಬಗಹಾದಲ್ಲಿ ಆಯೋಜಿಸಲಾಗಿದ್ದ ನಾಲ್ಕನೇ ರ್ಯಾಲಿಯಲ್ಲಿ ಪ್ರಧಾನಿ ಆತ್ಮನಿರ್ಭರ್ ಭಾರತದ ಮೂಲಕ ಚಂಪಾರಣ್ನಲ್ಲಿ ಪ್ರಗತಿ ಸಾಧಿಸಲು ಸಂಕಲ್ಪ ಮಾಡಲಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಕೈಗೊಂಡ ಸಂಕಲ್ಪವನ್ನು ಚಂಪಾರಣ್ ಇಂದು ಮತ್ತೆ ಕೈಗೊಂಡಿದೆ. ಬಾಪೂಜಿ ಇಲ್ಲಿಂದಲೇ ಸ್ವಾವಲಂಬನೆಯ ಪಥ ಆರಂಭಿಸಿದ್ದರು ಎಂದು ಸ್ಮರಿಸಿದರು.